ದೇವರ ಮುಂದೆ ಹೇಳ್ತಾ ಇದ್ವಿ ಸುಳ್ಳಲ್ಲ. ನಮ್ಗೆ ಆಲ್ರೆಡಿ ಎರಡು ವಾರನೇ ನಮಗೆ 80% ಗೊತ್ತಾಗ್ತಾ ಇದೆ ನಮ್ಮ ಪ್ರೋಗ್ರೆಸ್ ಅಂತ. ಫೈನಾನ್ಸ್ ಸ್ಟಕ್ ಆಗಿಬಿಟ್ಟಿದೆ ನಮ್ಮ ಅಕ್ಕವರ್ದೆ ಒಂದು 200 crore ಆಲ್ರೆಡಿ ಒಂದು 80 lakh ಗಂಟ ಬಂದುಬಿಟ್ಟಿದೆ. ತುಂಬ ಕಷ್ಟಗಳಿತ್ತು, ಎಲ್ಲ ಪರಿಹಾರ ಆಗಿದೆ. ತಾಯಿ ಕೃಪೆಯಿಂದ ನಮಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಮನೆಯದು ಕೇಸ್ ನಡೀತಾ ಇತ್ತು, 4 lakh ಕಟ್ಟಬೇಕಿತ್ತು. 2 ವಾರ ಅರ್ಕೆ ಕಟ್ಟಿದ್ವಿ. ನಿನ್ನೆ ಲಾಯರು ಫೋನ್ ಮಾಡಿ 70,000 ನಿಮ್ಮದು ಪತ್ರ ಫುಲ್ ಮನೆ ಕೊಟ್ಬಿಡ್ತಾರೆ, ಬಂದು ಇಸ್ಕೊಂಡೋಗಿ ಅಂತ ಬ್ಯಾಂಕ್ ಕಡೆಯಿಂದನೂ ಫೋನ್ ಮಾಡಿದ್ದಾರೆ, ಲಾಯರ್ ಮುಖಾಂತರನೂ ಫೋನ್ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಟ್ಯೂರಿಫಿಕ್ ಚಾನೆಲ್ಗೆ ಸ್ವಾಗತ. ಪ್ರಪಂಚದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ಇವೆ. ಈ ದೇವಸ್ಥಾನವು ಎಲ್ಲಾ ದೇವಸ್ಥಾನಗಳಿಗಿಂತಲೂ ವಿಭಿನ್ನವಾಗಿದೆ. ಇಲ್ಲಿ ನಾವು ದೇವರನ್ನ ನೇರವಾಗಿ ನೋಡಬಹುದು ಹಾಗೂ ನಮ್ಮ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಕೂಡ ಕಂಡುಕೊಳ್ಳಬಹುದು. ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಲಕ್ಷಾಂತರ ಜನರು ಒಳಿತನ್ನು ಕಂಡುಕೊಂಡಿದ್ದಾರೆ. ಇಲ್ಲಿ ವಿಶೇಷವೇನೆಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಹೋಮದ ನಂತರ ತಾಯಿಯ ವಾಗ್ದಾನವಿರುತ್ತದೆ. ಅಮಾವಾಸ್ಯೆ ದಿನ ಸಂಜೆ ಪ್ರತ್ಯಂಗ್ರ ಹೋಮ ನಡೆಯುತ್ತದೆ. ರಾತ್ರಿ 9 ಗಂಟೆ ನಂತರ ತಾಯಿಯ ವಾಗ್ದಾನವಿರುತ್ತದೆ. ತಾಯಿಯ ಮುಂದೆ ಬಂದಂತ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ತಾಯಿಯ ಮುಂದೆ ಹೇಳಿಕೊಂಡಾಗ ತಾಯಿ ಬಲ ಅಥವಾ ಎಡಭಾಗಕ್ಕೆ ತಿರುಗುವ ಮುಖಾಂತರ ನಿಮ್ಮ ಪ್ರಶ್ನೆಗೆ ಕ್ಷಣಾರ್ಥದಲ್ಲಿ ಉತ್ತರ ನೀಡುತ್ತಾಳೆ. ಇದೇ ರೀತಿ ಪ್ರತಿ ಹುಣ್ಣಿಮೆ ದಿನಗಳಲ್ಲೂ ಕೂಡ ಬೆಳಗ್ಗೆ 8 ಗಂಟೆಗೆ ಹೋಮ ನಡೆಯುತ್ತದೆ. ಹೋಮದ ನಂತರ ಸುಮಾರು 11 ಗಂಟೆಗೆ ತಾಯಿಯ ವಾಗ್ದಾನವಿರುತ್ತದೆ. ಎಡಭಾಗಕ್ಕೆ ತಿರುಗಿದಾಗ ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳಬಹುದು. ತಾಯಿಯ ವಾಗ್ದಾನ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರುತ್ತಾರೆ. ತಾಯಿಯ ವಾಗ್ದಾನ ಹೇಗೆ ನಡೆಯುತ್ತದೆ ಅನ್ನೋದು ನೋಡೋಣ, ಬನ್ನಿ. ಅಮ್ಮ ಪದ್ಮಾವತಿ ಏನಾರ ಓಟ್ಲಿಡ್ಬೇಕು, ಓಟ್ಲ್ ಬಿಸ್ನೆಸ್ ಮಾಡ್ಬೇಕು ಅಂತಾವ್ರೆ, ಮುಂದೆ ಅನುಕೂಲ ಆಗತ್ತಾ? ಬಲಕೊಡು ಇಲ್ಲ ಹಿಡ್ಕೊಳಮ್ಮ. ಆಗತ್ತೋಗಮ್ಮ. ಅಮ್ಮ ಲಕ್ಷ್ಮೀ ದೇವೇನವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ, ನಿನ್ ನಂಬಿ ಬರ್ತಾವ್ರೆ, ಫಲ ಸಿಗುತ್ತಾ? ಬಲಕೊಡು ಇಲ್ಲ ಇದೇನಾದ್ರು ಸಮಸ್ಯೆ ಆಯ್ತಾ? ಪರಿಹಾರ ಮಾಡ್ಕೊಬೇಕಾ? ಎಡ್ಕೊಡ್ತಾಯ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ನಡೆಸ್ತಾ ಇದೆ, ವರ್ಷದ ಲಾಸಲ್ಲಿ ನಡೀತಾ ಇದೆ. ಇನ್ ಮುಂದೆ ಬಂಡವಾಳ ಹಾಕಿದ್ರೆ ಮುಂದೆ ಚೆನ್ನಾಗಿ ನಡೆಯುತ್ತೆ. ಅಮ್ಮ ಅನಂತರಾಮಯ್ಯನವರು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ನಡೆಸ್ತಾ ಇದ್ದಾರೆ, ತುಂಬಾ ಲಾಸಲ್ಲಿ ನಡೀತಾ ಇದೆ. ಇನ್ ಮುಂದೆ ಬಂಡವಾಳ ಹಾಕಿದ್ರೆ ಮುಂದೆ ಸಕ್ಸಸ್ ಆಗ್ತಾರಾ? ಮುಂದೆ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬರ್ತಾರಾ? ಬಲಕೊಡು ಇಲ್ಲ ಇದರಿಂದ ಏನೋ ತೊಂದರೆ ಜಾಸ್ತಿ ಆಗುತ್ತಾ? ಹೇಳ್ಕೊಡ್ತಾ ಏನು ಸಮಸ್ಯೆ? ಏನ್ ಹೆಸರ? ಏನ್ ಹೆಸರ? ದೀಪ. ನಿನ್ನ ಹೆಸರೇನ? ಗುಡ್ಡೇಶ. ಗುಡ್ಡೇಶ ಅನ್ನೋರು ದೀಪ ಅನ್ನೋರು ಇಷ್ಟಪಡ್ತಾವ್ರ ಪರಿಹಾರ ಆಗತ್ತಾ? ಅವರು ಅವ್ರು ಇಷ್ಟಪಟ್ಟು ಪಟ್ಟವ್ರ ಜೊತೆ ಮದುವೆ ಆಗುತ್ತಾ? ಬಲಕೊಡು ಇಲ್ಲ ಹೇಳ್ಕೊಡ್ತಾಯ. ರಾಮಪ್ಪ ಸಂಜೀವಪ್ಪ ನಡ್ದು ಮನೆ ಕೋಡಲ್ ಐತೆ,
ಅವ್ರ ಪರವಾಗ ಆಗುತ್ತಾ? ಬಲಕ್ ಕೊಡ್ತಾಯೇ ಇಲ್ಲ ಎಡಕೊಡಮ್ಮ. ಏನ್ ಹೆಸರು? ಪ್ರಮೀಳ. ಅನ್ನೋದು ಯಾವ್ದು ಜಮೀನು ಲಿಟಿಗೇಶನ್ ಐತೆ? ಅವ್ರ ಪರವಾಗ ಆಗುತ್ತಾ? ಬಲತ್ಕೊಳ ಇಲ್ಲ ಅಡ್ಕೊಳಮ್ಮ. ಕಷ್ಟ ಆಯ್ತಮ್ಮ. ದೇವಸ್ಥಾನಕ್ಕೆ ಭೇಟಿ ನೀಡಿ ಒಳಿತನ್ನು ಕಂಡ ಕೆಲ ಭಕ್ತಾದಿಗಳ ಅಭಿಪ್ರಾಯವನ್ನು ತಿಳಿಯೋಣ, ಬನ್ನಿ. ಈ ದೇವಸ್ಥಾನ ಅನ್ನೋರ್ ದೇವಸ್ಥಾನಕ್ಕೂ ನಾವು ಬರ್ತಾ ಇದೀವಿ ಎರಡನೇ ವಾರ. ನನಗೂ ಒಳ್ಳೇದಾಗ್ತಾ ಇದೆ. ನಮ್ಮ ಅಕ್ಕ ವರ್ಧದಲ್ಲಿ ಬರ್ತಾ ಇದ್ದೀನಿ. ಹಿಂಗೆ ಒಂದು 7 ವಾರ ಬ್ಯಾಲೆನ್ಸ್ ಇದೆ, ಅದು ಮುಗಿಸ್ತೀವಿ. ಬಟ್ ಈಗೇನೆ ನಮಗೂ ಒಳ್ಳೇದು ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ದೇವ್ರ ಮುಂದೆ ಹೇಳ್ತಾ ಇದ್ವಿ, ಸುಳ್ಳಲ್ಲ. ನಮ್ಗೆ ಆಲ್ರೆಡಿ 2 ವಾರನೇ ನಮಗೆ 80% ಗೊತ್ತಾಗ್ತಾ ಇದೆ ನಮ್ಮ ಪ್ರೋಗ್ರೆಸ್ ಅಂತ. ನಮಗೂ ಮನೆ ಸಂಸಾರ ಇದು ಫೈನಾನ್ಸ್ ಇದ್ದ ಸ್ಟಕ್ ಆಗಿಬಿಟ್ಟಿದೆ. ನಮ್ಮ ಅಕ್ಕ ವರ್ದೆ ಒಂದು 200 ಕೋಟಿ ಆಲ್ರೆಡಿ ಒಂದು 80 ಲಕ್ಷ ಗಂಟ ಬಂದುಬಿಟ್ಟಿದೆ. 80% ಸಕ್ಸಸ್ ಆಗಿದ್ದೀವಿ ಎರಡನೇ ವಾರನೇ. ಹಿಂಗೆ ಒಂದು 5 ವಾರ ಬ್ಯಾಲೆನ್ಸ್ ಇದೆ, 5 ವಾರ ಖಂಡಿತ ಬಂದುಬಿಡ್ತೀವಿ. ಒಳ್ಳೇದಾಗ್ತಾ ಇದೆ ಸರ್. ನಾನು ಕೋಲಾರ ಹತ್ರ ಅಮ್ಮೇರಳ್ಳಿಯಿಂದ ಬರ್ತಾ ಇದ್ದೀನಿ. ನಾನು ಇದು ಎಂಟನೇ ವಾರ ತುಂಬ ಕಷ್ಟಗಳಿತ್ತು, ಎಲ್ಲ ಪರಿಹಾರ ಆಗಿದೆ. ತಾಯಿ ಕೃಪೆಯಿಂದ ನಮಗೆಲ್ಲ ಒಳ್ಳೇದೇ ಆಗ್ತಾಯಿದೆ, ಎಲ್ಲ ಅನುಕೂಲ ಚೆನ್ನಾಗಿ ಆಗ್ತಾಯಿದೆ. ಸ್ವಲ್ಪ ಬಿಸ್ನೆಸ್ ಎಲ್ಲ ಡಲ್ ಇತ್ತು, ಸ್ವಲ್ಪ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದರಿಂದ ನಾನು ವಾರಕ್ಕೆ 2 ಸಾರಿ ಬರ್ತೀನಿ ಸರ್. ಸರ್, ಯಾಲ್ ದೇವ್ರನ್ನ ನಂಬಬೇಕು, ನಂಬಿ ಬಂದವ್ರಿಗೆಲ್ಲರಿಗೂ ತಾಯಿ ಪ್ರತಿಫಲ ಐತೆ, ನಂಬಿ ಬರಬೇಕು. ನಾವು ಹೊಲದಲ್ಲಿ ರಾಗಿ ಚೆಲ್ತಾನೆ ಹೊಲ ತಲೆ ಕೊಯ್ಯೋಕ್ಕಾಗಲ್ಲ, ಬರಬೇಕು, ನಂಬಬೇಕು, ದೇವ್ರನ್ನ ಭಕ್ತಿಯಿಂದ ಪೂಜಿಸಬೇಕು, ಭಕ್ತಿಯಿಂದ ಕೇಳ್ಕೋಬೇಕು. ಕೇಳ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗೈತೆ. ಎಲ್ಲರೂ ಬರಲಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ, ಇದು 3ನೇ ವಾರದಲ್ಲಿ ಬಂದಿದ್ದೀನಿ. ಒಂದು ಮನೆಯದು ಕೇಸ್ ನಡೀತಾಯಿತ್ತು, 4 ಲಕ್ಷ ಕಟ್ಟಬೇಕಿತ್ತು. ಆ 4 ಲಕ್ಷ ಕಟ್ಟೋದು ಎನಿವನ್ ಏನು ಚೆಕ್ ಬೌನ್ಸ್ ಚಾರ್ಜಸ್ ನೀವು ಕಟ್ಟಿದ್ದೀರಾ, ನಮ್ದೆಲ್ಲ ಕೇಸ್ ಕ್ಲಿಯರ್ ಆಗಲಿ ಅಂತ ಬಂದಿದ್ವಿ. ಹರಕೆ ಕಟ್ಟಿದ್ವಿ, 2 ವಾರ ಹರಕೆ ಕಟ್ಟಿದ್ವಿ, ಇದು 3ನೇ ವಾರ ಹರಕೆ ಕಟ್ತಾ ಇದ್ದೀರಿ. ನಿನ್ನೆ ಲಾಯರು ಫೋನ್ ಮಾಡಿ 70,000 ನಿಮ್ಮದು ಪತ್ರ ಫುಲ್ ಮನೆ ಕೊಟ್ಬಿಡ್ತಾರೆ, ಬಂದು ಇಸ್ಕೊಂಡೋಗಿ ಅಂತ ಬ್ಯಾಂಕ್ ಕಡೆಯಿಂದನೂ ಫೋನ್ ಮಾಡಿದ್ದಾರೆ, ಲಾಯರ್ ಮುಖಾಂತರನೂ ಫೋನ್ ಮಾಡಿದ್ದಾರೆ. ಎಲ್ಲ ನಮಗೆ ಅಮ್ಮನವ್ರ ಹೆಸರು ಇಟ್ಕೊಂಡು ಒಂದು ಅಂಗಡಿ ಬೇರೆ ಓಪನ್ ಮಾಡಿದ್ವಿ, ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ನಾವು ಪ್ರತಿ ವಾರ ಬರ್ತಾಯಿದ್ದೀವಿ ಸರ್. ನಂಬಿಕೆ ಅನ್ನೋದನ್ನು ನಾವು ಹೇಳೋದಲ್ಲ, ನಮ್ಗೆ ಅನುಭವ ಆಗಿದೆ, ಅನುಭವ ಇದ್ದವ್ರು ಬರಬೇಕಷ್ಟೆ. ನಂಬಿದ್ರೆ ಬನ್ನಿ, ಯಾಕೆಂದರೆ ತನ್ನ ತಾಯಿನ ನಂಬಿದ ಮೇಲೆ ನಾವು ಇಲ್ಲಷ್ಟೇ, ನಮ್ಮ ತಾಯಿನ ಎಷ್ಟು ನಂಬ್ತೀವೋ ಅಷ್ಟು ನಂಬಿದ್ದೀವಿ, ನಮ್ಗೆ ಅನುಭವ ಆಗಿದೆ, ಚೆನ್ನಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ, ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.